ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೀತ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಉರಿಮೂತ್ರ ಸಮಸ್ಯೆಗೆ ಏನು ಉರಿಮೂತ್ರ ಸಮಸ್ಯೆ ಅಂದರೆ ಯೂರಿನ್ ಬರ್ನ್ ಅಂತಾರೆ. ಯೂರಿನ್ ಬರ್ನ್ ಹಾಕಿಸೋದು ಅಂತ ಒದ್ದಾಣಿ ಬಿದ್ದರು ಅಷ್ಟು ತಾಸು ಬಿಡ್ತಾರೆ. ಅಂಥದ್ದಕ್ಕೆ ಒಂದು ಮನೆ ಮದ್ದು ಮಾಹಿತಿ, ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ನನಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುಡುಕಿ ತುಂಬಕ್ಕೆ ಅಂತೇಳಿ ತಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನೈತಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಮತ್ತು ಏನೈತಪ್ಪ ಅಂದರೆ ಇದು ಸರಳ ಐತಿ, ತೊಗರಿ ಬೇರಿನ ಚೂರ್ಣ, ತೊಗರಿ ಬೇರೆ ಸಿಗ್ತೈತೆ ಚೂರ್ಣ ಕೊಟ್ಟರೆ ಇದ್ರಾಗ ಆನ್ಲೈನಾಗೆ ಸಿಗ್ತೈತೆ, ಮತ್ತು ಗ್ರಂಥಿ ಅಂಗಡಿಗೂ ಸಿಗ್ತೈತೆ, ಎಲ್ಲ ಕಡೆಯೂ ಆಯುರ್ವೇದ ಫಾರ್ಮಸಿ ಒಳಗೆ ತೊಗರಿ ಬೇರಿನ ಚೂರ್ಣ ಅಂದರೆ ಚೂರ್ಣ ಕೊಡ್ತಾರೆ. ಆ ನಂತರ ಶುಂಠಿ ತಿಂದತಿತ್ತೈತೆ, ಶುಂಠಿ ಹೌದಲ್ಲ, ಶುಂಠಿ ಪುಡಿ, ಏಲಕ್ಕಿ ಸಣ್ಣಗೆ ಜಜ್ಜಿ ಪುಡಿ ಮಾಡಿಕೊಟ್ಟು, ಏನು ಧನಿಯಾ ಅಂದರೆ ಹವಿಜ, ಅದು ಕೊತ್ತಂಬರಿ ಬೀಜ, ಇವನ್ನೆಲ್ಲವೂ ಸೇರಿಸಿ ಒಂದು ಚೂರ್ಣ ಮಾಡಿ ಇಟ್ಕೋಬೇಕು, ತಯಾರು ಮಾಡಿ ಡಬ್ಬೆಗ ಸೀರಿನ ಡಬ್ಬೆಗಾರಾಗಲಿ ಅಥವಾ ಗಾಜಿನ ಬರ್ಣ್ಯಾಗಾರಾಗಲಿ ಹಾಕಿ ಇಟ್ಕೋಬೇಕಂದ್ರೆ ಇದನ್ನು ಹೆಂಗೆ ಮಾಡಬೇಕಪ್ಪ ಅಂದ್ರೆ ಏನ್ರಿ ಇಲ್ಲ ತಕ್ಷಣ ಅವಾಗವಾಗ ಮಾಡ್ಕೊಂಡು ಕುಡಿಕಪ್ಪ ಅಂದ್ರೆ ತೊಗರಿ ಬರ ಚೂರ್ಣ ಅಂತೂ ಸಿಕ್ಕರೆ ಸಿಗ್ತದೆ ನಿಮ್ಗೆ. ಅದಕ್ಕೆ ಶುಂಠಿ ಪುಡಿ ಹಾಕ್ರಿ, ಒಂದು ಸ್ವಲ್ಪ ಒಂದು ಚಿಟಿಕಿ ಒಂದು ಚಿಟಿಕಿ ಏಲಕ್ಕಿ ಪುಡಿ ಹಾಕ್ರಿ, ಧನಿಯಾ ಪುಡಿ, ಧನಿಯಾ ಅಂದರೆ ಹವಿಜ ಕೊತ್ತಂಬರಿ ಬೀಜದ ಪುಡಿ, ಅದೊಂದು ಟೇಬಲ್ ಚಮಚ ಹಾಕ್ರಿ, ಒಂದು ಟೇಬಲ್ ಚಮಚ ಇದನ್ನು ಹಾಕಿ ತೊಗದೆ ಬೇರೆ ಚೂರ್ಣ ಹಾಕ್ರಿ, ಹಾಕಿ ಒಂದು ಗ್ಲಾಸ್ ನೀರು ಇಟ್ಟಿರಿ, ಕಳ 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 ಸಣ್ಣ ಉರಿಯಾಗ ಕುದಿಸ್ರಿ. ಅದಕ್ಕೆ ಬೇಕಂದ್ರೆ ತಾಟಿ ಬೆಲ್ಲ ಹಾಕೋರಿ, ಕಲ್ಸಕ್ರಿ ಹಾಕೋರಿ, ಜೋಣಿ ಬೆಲ್ಲ ಹಾಕ್ರಿ, ಹಾಂ ಜಂತುಪ್ಪ ಬಿಟ್ಟು ಎಲ್ಲವೂ ಹಾಕ್ರಿ, ಜಂತುಪ್ಪ ಯಾವುದಾರ ಒಂದು ಹಾಕ್ಕೊಡ್ರಿ, ಹಾಕ್ಕೊಂಡು ಕುಡೀರಿ. ಇದು ಟೀ ಥರ ಕುಡಿಬೇಕು, ಟೀ ಥರ ಹೆಂಗೆ ಎಂಜಾಯ್ ಮಾಡಿ ಕುಡಿತೀವಿ, ಟೀ ಹೆಂಗೆ ಕುಡಿತೀವಿ ಹಂಗೆ ಕಾಫಿ ಟೀ ಕುಡಿತೀವಿ ಅಂತ ಆ ಥರ ಎಂಜಾಯ್ ಮಾಡ್ಕೊಂಡು ಕುಡಿದಿರಪ್ಪ ಅಂದರೆ ನೀವು ಉರಿಮೂತ್ರ ಸಮಸ್ಯೆ ಯೂರಿನ್ ಬರ್ನ್ ಅಂತ ಸಮಸ್ಯೆ ಎಲ್ಲೋ ಒಂದೊಂದು ಹನಿ ಬರ್ತಿರ್ತಾವೆ, ಹಿಂಗೆ ಮಾಡ್ತಿರ್ತಾರೆ, ಎಲ್ಲ ಸಮಸ್ಯೆ ಪರಿಹಾರ ಸಿಗತೈತಿ. ಅದಕ್ಕೆ ಏನು ಒಂದು ಎರಡು ದಿನ ಮಾಡಿರಿ, ನಿಮ್ಗೆ ಆರಾಮಾಗಿ ಬಿಡ್ತೈತೆ. ಆರಾಮಾದ ಕೂಡ ಕಮೆಂಟ್ ಮಾಡಿರಿ, ನನಗೆ ಕಮೆಂಟ್ ಮಾಡ್ತಿರೋದು ಹೇ ಅಂತ ನೀವು ಹೇಳಿದ್ದು ಬರಬ್ರಿ ಐತೆ, ಇದು ಮಾಡೋದ್ರಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ಏನು ಮತ್ತು ಆ ಪರಿಣಾಮ ಐತೆ ಅಂದರೆ ಈ ಪರಿಣಾಮ ಏನೂ ಅಡ್ಡ ಪರಿಣಾಮ ಇಲ್ಲಪ್ಪ. ದಯವಿಟ್ಟು ಮಾಡಿ ಉಪಯೋಗ ತೊಗೊಂಡ್ರೆ ತೊಗೊಂಡು ಕಮೆಂಟ್ ಮಾಡಿದ್ರೆ ಮಾಡಿದಂತೆ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.